ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ನಿಷೇಧ ಆದೇಶವನ್ನು ವಾಪಸ್ ಪಡೆಯುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ದ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯರ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಟಿಪ್ಪುವಿನ ಅವತಾರವೇ ಸಿದ್ದರಾಮಯ್ಯ ಅಂತ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎರಡನೇ ಟಿಪ್ಪು ಸುಲ್ತಾನ್ ಆತನ ಅವತಾರವೇ ಸಿದ್ದರಾಮಯ್ಯ ಹಿಜಾಬ್ ನಿಷೇಧ ಹಿಂಪಡೆಯೋದು ಸೂಕ್ತ ಅಲ್ಲ ಎಂದು ಯತ್ನಾಳ್ ಹೇಳಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರ ಹಿಜಾಬ್ ನಿಷೇಧ ಮಾಡಿಲ್ಲ ಶಾಲೆಯಲ್ಲಿ ಸಮಾನತೆ ಇರಲಿ ಕಾರಣಕ್ಕೆ ಶಿಕ್ಷಣ ಸಂಸ್ಥೆಗಳಲ್ಲಿ ಧರಿಸದಂತೆ ಆದೇಶ ಹೊರಡಿಸಿತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಸಂವತ್ ಕಾಯ್ಗೆ ಕಾಯ್ದೆ ಮಾಡಿದ್ರು ಈ ರೀತಿ ಅವರವರಿಗೆ ತಿಳಿದಿದ್ದನ್ನು ಅವರು ಧರಿಸಿ ಬರಬಹುದು ನಾಳೆ ಹಿಂದೂ ಸಮುದಾಯದವರು ವಿದ್ಯಾರ್ಥಿಗಳು ಕೇಸರಿ ಶಾಲು ಹಣೆಗೆ ತಿಲಕ ಇಟ್ಕೊಂಡು ಬರ್ತಾರೆ ಇದು ಸಂಘರ್ಷಕ್ಕೆ ಹಾದಿಯಾಗುತ್ತೆ ಎಂದು ಹೆಟ್ನಾಳ್ ಹೇಳಿದ್ದಾರೆ ಆ ರೀತಿ ಆ ರೀತಿ ಆದರೆ ಶ್ರೀಮಂತರ ಮಕ್ಕಳು ಒಳ್ಳೆಯ ಬಟ್ಟೆ ಚಿನ್ನಾಭರಣ ಹಾಕೊಂಡು ಬರ್ತಾರೆ ಆಗ ಬಡ ಮಕ್ಕಳು ಭಾವನೆಗೆ ಪೆಟ್ಟು ಬೀಳುತ್ತೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಮುಸ್ಲಿಮರ ತುಷ್ಟೀಕರಣಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅಂತ ಹೇಳಿದರು ಈ ವಿಚಾರದಲ್ಲಿ ಯತ್ನಾಳ್ ಅವರು ಮಾತನ್ನು ಒಪ್ಪೇಕೋರ್ ಏನು ಕಂಪ್ಯಾರಿಸನ್ ಮಾಡೋರಲ್ಲ ಎರಡನೇ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಅವತಾರ ಅಂತ ಅದು ಕಾಂಗ್ರೆಸ್ ಅವರು ಅದಕ್ಕೆ ಉತ್ತರ ಕೊಟ್ಕೊತಾರೆ ನಾವು ಅದನ್ನ ಹೇಳೋ ಅವಶ್ಯಕತೆ ಇಲ್ಲ ಅದು ಅವ್ರ ಅವರವರ ಅತಿರೇಕದ ಉದಾಹರಣೆಗಳು